ಲೈಫ್ ಮ್ಯಾಟರ್ಸ್ ಸುಭಾಷಿತದೊಂದಿಗೆ ಶುಭೋದಯ. ಯಾರು ಖುಷಿಯಾಗಿರುತ್ತಾರೋ ಅವರು ಇನ್ನೊಬ್ಬರನ್ನು ಸದಾಕಾಲ ಸಂತೋಷವಾಗಿಟ್ಟಿರುತ್ತಾರೆ. ಆನ್ ಫ್ರಾಂಕ್. ಖುಷಿಯನ್ನು ನಾವು ಹಂಚಬೇಕೆಂದರೆ ನಮ್ಮೊಳಗೆ ಖುಷಿ ಇರಬೇಕು. ಅದೇ ನಾವೇ ಖುಷಿಯಾಗಿಲ್ಲವೆಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ನಮ್ಮೊಳಗಿನ ನೋವನ್ನು ಹಂಚುತ್ತಿರುತ್ತೇವೆ. ಆದ್ದರಿಂದ ಮೊದಲು ನಾವು ಖುಷಿಯಾಗಿರುವ ದಾರಿಯನ್ನು ಕಂಡುಕೊಳ್ಳಬೇಕು. ನಾವು ಖುಷಿಯಾಗಿದ್ದೇವೆ ಎಂದರೆ ನಾವು ನಮ್ಮ ಪ್ರೀತಿಯವರನ್ನು ಖುಷಿಯಾಗಿಟ್ಟಿರುತ್ತೇವೆ. ನಮ್ಮ ಬದುಕನ್ನು ತುಂಬಿಕೊಳ್ಳುವ ಇಂತಹ ಖುಷಿಯೇ ಬದುಕಿಗೆ ಹೊಸ ಅರ್ಥವನ್ನು ನೀಡುತ್ತದೆ ಎಂದು ಆನ್ ಫ್ರಾಂಕ್ ಅವರು ಹೇಳುತ್ತಾರೆ. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.